ಕಾಲು ಕೆ ಜಿ ಸೌತೆಕಾಯಿನ ಸಿಪ್ಪೆ ತೆಗೆದು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ನೋಡಿ, ರಸ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ರಸ ಬಿಟ್ಟಿದೆ. ಹಾಗೆ ಒಂದು ಬೌಲಷ್ಟು ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರೋದು ಅದು ಹಾಕ್ಕೊತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೂರು ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ ಅದು ಹಾಕ್ಕೊಂಡಿದ್ದೀನಿ. ಒಂದು ಕಾಲು ಇಂಚು ಶುಂಠಿನ ತುರಿದು ಅದನ್ನು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಎಸಳು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಅಷ್ಟು ಈಗ ಹಾಕ್ಕೊಂಡಿರೋ ಸಾಮಗ್ರಿಗಳನ್ನ ಚೆನ್ನಾಗಿ ಒಂದ್ಸಲ ಕಲಸ್ಕೊಂಬಿಡಿ. ನೋಡಿ, ಈ ಥರ ನೀರು ಬಿಡುತ್ತೆ, ಈರುಳ್ಳಿನೂ ಸ್ವಲ್ಪ ರಸ ಬಿಡೋದೆ ಅಲ್ವಾ. ಹಂಗಾಗಿ ಎಲ್ಲ ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಚಿರೋಟಿ ರವೆ, ಸಣ್ಣ ರವೆ ಅಂತೀವಲ್ವ, ಆ ರವೆನ ಹಾಕೋತಾ ಇದ್ದೀನಿ. ಒಂದೂವರೆ ಬೌಲಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಈಗ ರವೆ ಜೊತೆಗೆ ನಾವು ಹಾಕಿರೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಬೆರೆಯೋ ಥರ ಕಲಸ್ಕೋಬೇಕು. ನೀರು ಬೇಕಾದರೆ ಹಾಕ್ಕೋಬೇಕು, ಎಲ್ಲ ಕಲಸಿ ಆದಮೇಲೆ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ನೋಡಿ, ನಾನೇನು ನೀರು ಹಾಕ್ಕೊಂಡಿಲ್ಲ, ನಾನು ಹಾಕ್ಕೊಂಡಿರೋ ಸೌತೆಕಾಯಿ ರಸದಲ್ಲೇ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ, ಪರ್ಫೆಕ್ಟಾಗಿದೆ. ತುಂಬ ನೀರು ಬೇಡ, ತುಂಬ ಗಟ್ಟಿನೂ ಬೇಡ. ನಾವು ತಾಳೆಪಿಟ್ಟಿಗೆ ಯಾವ ಥರ ಕಲಸ್ಕೊತೀವೋ ಅದೇ ಥರನೇ ಆಗಿದೆ. ಕಲಸಿರೋ ರವೆನ ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ನೆಂದಿದೆ ನೋಡಿ, ತುಂಬ ನೀರೇನೂ ಆಗಿಲ್ಲ. ನಾನು ಹೆಂಗೆ ಕಲಸಿಟ್ಟಿದ್ದೋ ಅದೇ ಥರನೇ ಇದೆ. ಒಂದು ಕಿತ್ತಳೆ ಹಣ್ಣಿನ ಗಾತ್ರದಷ್ಟು ಹಿಟ್ಟು ನಾನು ತಗೊತಾ ಇದ್ದೀನಿ ತೊಟ್ಕೊಳ್ಳೋಕ್ಕೆ. ನಾನು ಡೈರೆಕ್ಟಾಗಿ ಹೆಂಚಿನ ಮೇಲೆ ತೊಟ್ಕೊತಾ ಇದ್ದೀನಿ. ನೀವೇ ಬೇಕಾದ್ರೆ ಬಟರ್ ಪೇಪರು ಅಥವಾ ಬಾಳೆ ಎಲೆ, ಟೆಫ್ಲಾನ್ ಶೀಟು ಯಾವುದ್ರ ಮೇಲೆ ಬೇಕಾದ್ರೆ ತೊಟ್ಕೋಬೋದು. ಸ್ವಲ್ಪ ದಪ್ಪಕ್ಕೆ ತೊಟ್ಕೊಳ್ಳಿ, ತೆಳ್ಳಗೆ ಬೇಡ. ಮೀಡಿಯಮ್ಮಾಗಿ ದಿನ ನೀವು ಮಾಮೂಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿರಲ್ವ ಅದೇ ಥರ ತೊಟ್ಕೊಂಡ್ರೆ ಸಾಕು. ನಾನು ಇಷ್ಟು ಅಗ್ಲಕ್ಕೆ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗುತ್ತೆ, ಚೆನ್ನಾಗಾಗುತ್ತೆ. ಈಗ ಇಷ್ಟು ತೊಟ್ಕೊಂಡಾದಮೇಲೆ ಗ್ಯಾಸ್ ಮೇಲೆ ಸುಡೋಕ್ಕೆ ಇಟ್ಕೊಳ್ಳೋಣಂತೆ. ಬೆಳಗ್ಗೆ ತಕ್ಷಣಕ್ಕೆ ಬೇಕು ಅಂದರೆ ಇದನ್ನು ಮಾಡ್ಕೊಂಬಿಡ್ಬೋದು. ಏನು ನೆನೆಸೋಕ್ಕೆ ಅರ್ಧ ಗಂಟೆ ಟೈಮ್ ಅಷ್ಟೇ. ಮೇಲೆ ಲಿಡ್ ಮುಚ್ಚಿ ಇಟ್ಟಿದ್ದೀನಿ ನೋಡಿ, ಒಂದು ನಿಮಿಷಕ್ಕೊಂದಾಗುತ್ತೆ, ಬೇಗ ಆಗುತ್ತೆ. ಕಲರ್ ಚೇಂಜ್ ಆಗಿದೆ, ಈ ಟೈಮಲ್ಲಿ ತಿರುಗಿಸಾಕ್ಕೋಬೇಕು. ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇಷ್ಟಕ್ಕೆ ತಕ್ಕೊಂಡ್ರೆ ಮೆತ್ತಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಗರಿಗರಿ ಆಗಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೋದು. ಇದಕ್ಕೆ ಆಲ್ರೆಡಿ ನಾವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಬೇರೆ ಚಟ್ನಿ ಪಲ್ಯ ಅವಶ್ಯಕತೆ ಇಲ್ಲ. ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿ, ಮೊಸರು, ತುಪ್ಪ ಏನು ಬೇಕಾದ್ರೆ ಹಾಕ್ಕೊಂಡು ತಿಂದುಬಿಡ್ಬೋದು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಬೇಕಾದ್ರೆ ನೀವು ಕ್ಯಾರೆಟು, ಹಸಿ ಬಟಾಣಿ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ನಿಮಗೆಲ್ಲ ಈ ತಿಂಡಿ ಇಷ್ಟ ಆಯಿತಾ? ನಾನು ಹಾಕಿರೋ ಮೆಜರ್ಮೆಂಟಲ್ಲಿ 5 ರೊಟ್ಟಿ ಆಗುತ್ತೆ ನೋಡಿ, ಸೌತೆಕಾಯಿ ಖಾರದ ರೊಟ್ಟಿ. ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಸೌತೆಕಾಯಿ ಹಾಕಿರೋದ್ರಿಂದ ಮೆತ್ತಿಗೆ ಆಗುತ್ತೆ, ಜಿಗಿ ಆಗಲ್ಲ. ನಿಮಗೆ ಈ ತಿಂಡಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಮಾಡಿದ್ದು ಸಾಯಂಕಾಲ ಆದ್ರೂ ಮೃದುವಾಗಿ ಚೆನ್ನಾಗಿರುತ್ತೆ, ಖಾರ ಖಾರಕ್ಕಿರುತ್ತೆ. ತಿಂತಾ ಇದ್ದರೆ ಸೌತೆಕಾಯಿ ಘಮ ಬಾಯಿಗೆ ಹಂಗೆ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.